ಹೊಸ ವರ್ಷದ ಸಂಭ್ರಮದಲ್ಲಿ ಭರ್ಜರಿ ಮದ್ಯ ಮಾರಾಟ ಆಗಿದೆ. ಅಬಕಾರಿ ಇಲಾಖೆ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ಆದಾಯ ಸಂದಾಯ ಆಗಿದೆ. ಎರಡು ವರ್ಷದ ನಂತರ ಭರ್ಜರಿ ಮದ್ಯ ಮಾರಾಟ ಆಗಿದೆ. ಎರಡು ವರ್ಷಗಳ ಕಾಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಷ್ಟೊಂದು ಗ್ರ್ಯಾಂಡ್ ಆಗಿ ಇರಲಿಲ್ಲ. ಈ ಬಾರಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಮದ್ಯದ ಸೇಲ್ ಕೂಡ ಕೋಟ್ಯಾಂತರ ರೂಪಾಯಿಯಲ್ಲಿ ಆಗಿದೆ. ಐದು ದಿನದಲ್ಲಿ ಸೇಲ್ ಆಗಿರುವಂತಹ ಮದ್ಯವೆಷ್ಟು, ಅಬಕಾರಿ ಇಲಾಖೆಗೆ ಬಂದಿರುವಂತಹ ಆದಾಯ ಎಷ್ಟು ಅನ್ನೋದನ್ನಲ್ಲಿ ಗಮನಿಸಬೇಕು. ಡಿಸೆಂಬರ್ 27 ರಿಂದ ಡಿಸೆಂಬರ್ 31 ರ ತನಕ ಸಾಕಷ್ಟು ಲಕ್ಷ ಲೀಟರ್ ಏನು ಮದ್ಯ ಮಾರಾಟ ಆಗಿದೆ. ಇದರಿಂದ ಒಂದೇ ದಿನ ಇನ್ನು ಗಮನಿಸಬೇಕು, ನಿನ್ನೆ ಒಂದೇ ದಿನ 181 ಕೋಟಿ ರೂಪಾಯಿ ಆದಾಯ ಅಬಕಾರಿ ಇಲಾಖೆಗೆ ಬಂತೆ. ಏನು ಡಿಸೆಂಬರ್ 23 ರಿಂದ 31 ರವರೆಗೆ ಅಂದ್ರೆ 9 ದಿನದ ಸೇಲ್ ವ್ಯಾಲ್ಯೂ ಅನ್ನು ಗಮನಿಸೋದಾದ್ರೆ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. 262 ಕೋಟಿ ಇದೆ. ಆ ಮೂಲಕ ಅಬಕಾರಿ ಇಲಾಖೆ ಬೊಕ್ಕಸಕ್ಕೆ 657 ಕೋಟಿ ರೂಪಾಯಿ ಹರಿದು ಬಂದಿದೆ. ಎರಡು ವರ್ಷದ ನಂತರ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮದಲ್ಲಿ ಮದ್ಯ ಮಾರಾಟವೂ ಕೂಡ ಭರ್ಜರಿಯಾಗಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಅಶ್ವಥ್, ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ನ ಸ್ಪೆಷಲ್ ಈಗ ಅಬಕಾರಿ ಇಲಾಖೆಗೆ ಕೋಟಿ ಕೋಟಿ ಆದಾಯ ಕೂಡ ಸಂದಾಯ ಆಗಿದೆ. ಎಷ್ಟು ದಿನಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗಿದೆ ಅನ್ನುವಂತಹ ಲೆಕ್ಕವನ್ನು ಕೊಡ್ಬೋದಾ? ಖಂಡಿತ ಅಲ್ಲಿನಷ್ಟೇ. ಈಗಾಗಲೇ ಏನು ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ವರ್ಷ ಅಂದ್ರೆ ಕಳೆದ ವರ್ಷ ಏನು ಕೊರೋನಾ ಇತ್ತು, ಕೊರೋನಾ ಇದ್ದಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಗೆ ಸಾಕಷ್ಟು ನಷ್ಟ ಕೂಡ ಆಗಿತ್ತು. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಕೂಡ ಬಂದಿರಲಿಲ್ಲ. ಆದ್ರೆ ಈ ವರ್ಷ ಏನಾಗಿದೆ ಅಂತಂದ್ರೆ ಈ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷ ಲಕ್ಷಾಂತರ ಜನ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರು. ಆ ಒಂದು ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ಏನು ಅಬಕಾರಿ ಇಲಾಖೆಯು ಕೂಡ ಒಂದಷ್ಟು ಕೋಟಿ ಕೋಟಿ ಹಣ ಕೂಡ ಬಂದಿರುವಂತದ್ದು. ಸುಮಾರು ಏನೇ ಇಲ್ಲದೂ ಕೂಡ 700 ಕೋಟಿ ಅಧಿಕ ಏನು ಒಂದು ಆದಾಯ ಕೂಡ ಅಬಕಾರಿ ಇಲಾಖೆಗೆ ಬಂದಿರುವಂತಹದ್ದು. ಯಾಕೆಂದ್ರೆ ಕಳೆದ ಬಾರಿ ಏನು ಕೊರೋನಾ ಇತ್ತು, ಆದ್ರೆ ಇಲ್ಲೂ ಕೂಡ ಅಷ್ಟು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಆದ್ರೆ ಈ ಬಾರಿ ಏನಾಗಿದೆ ಅಂತಂದ್ರೆ ಕೊರೋನಾ ಇದ್ರೂ ಕೂಡ ಆದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ವರ್ಷ ಏನು ಒಂದು ಹೊಸ ವರ್ಷವನ್ನ ತುಂಬಾ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ವೆಲ್ಕಮ್ ಮಾಡುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಬೊಕ್ಕಸಕ್ಕೆ ಅಬಕಾರಿ ಇಲಾಖೆಯಿಂದ ಕೋಟಿ ಕೋಟಿ ಹಣ ಬಂದಿರುವಂತಹದ್ದು. ಸೊ ಹಾಗಾಗಿ ಈ ವರ್ಷದ ಆದಾಯದ ಮೂಲವನ್ನ ನೋಡಿದ್ರೆ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 697 ಕೋಟಿಯಷ್ಟು ಹಣ ಕೂಡ ಸಂಗ್ರಹವಾಗಿರುವಂತದ್ದು. ಜೊತೆಗೆ ಡಿಸೆಂಬರ್ 31ನೇ ತಾರೀಕು ಸುಮಾರು 181 ಕೋಟಿ ಏನು ಒಂದು ಸೇಲ್ ಆಗಿರುವಂತದ್ದು, ಅಂದ್ರೆ ಅಬಕಾರಿ ಇಲಾಖೆಗೆ ಆದಾಯ ಬಂದಿರುವಂತದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ಸುಮಾರು 657 ಕೋಟಿ ಹಣ ಸಂಗ್ರಹವಾಗಿರೋದು ಅಬಕಾರಿ ಇಲಾಖೆಗೆ ಒಂದು ದೊಡ್ಡ ಮಟ್ಟದ ಅಮೌಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಬಕಾರಿ ಇಲಾಖೆಗೆ ಕೋಟಿ ಕೋಟಿ ಹಣ ಬಂದಿರುವಂತದ್ದು. ಎಲ್ಲವೂ ಕೂಡ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಆ ನ್ಯೂ ಇಯರ್ ಸೆಲೆಬ್ರೇಷನ್ ನ ತುಂಬಾ ಅದ್ದೂರಿಯಾಗಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿರುವಂತದ್ದು. ಸೊ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಅಷ್ಟೇ ಆದಾಯ ಬಂದಿರುವಂತಹದ್ದು. ಥ್ಯಾಂಕ್ ಯು ಅಶ್ವಥ್. ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.